हेलो, गुड मॉर्निंग माय डियर स्टूडेंट्स. सो लास्ट क्लासली वी हैव स्टडीड विथ केमिकल बॉन्डिंग. ई क्लासली वील कंटिन्यू विथ केमिकल बॉन्डिंग. अदर वाग फर्स्ट वन वी हैव स्टडीड विथ रेस्पेक्ट टू आयोनिक बॉन्ड. सो केलोबरु अदक्के रिप्लै माडिदरु कूड आयोनिक बॉन्डिगे एग्जांपल्सन केळिदे. सो व्हाट डू यू मीन बै आयोनिक बॉन्ड? इट इस अ बॉन्ड विच इस फॉर्म्ड बिटवीन द टू एलिमेंट्स वेर one element donates the electron and other element accepts the electron. So aa yadu naduve bond agiruvantadu kenen karthivi ionic bond anta karithivi. So kelond examples na nodidivi NaCl, AlCl3, so AlCl3 la, so MgCl2, so we have seen some examples. Adar jathene I have given one homework, adakke kelobru reply madidira, but kelobru one the equation wrong helidira. So ellanu all the three, so here examples ava. So here you can see ee examples na nanu homework kottide. So adruvaga muru examples kelobru it forms an ionic bond antu helidira, but it is not all the three, only two of them will form the ionic bond. But carbon plus chlorine gives carbon tetrachloride is not an example for the ionic bond. It forms a covalent bond. Henga we'll see one by one. So adikin munche ನಿಮಗೆ ಗೊತ್ತಿರೋ ಎರಡು ಎಕ್ಸಾಂಪಲ್ಸ್ ಸಾಲ್ವ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಕಾರ್ಬನ್ ಪ್ಲಸ್ ಕ್ಲೋರಿನ್ ಗಿವ್ಸ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ವಿಲ್ ಸಿ ಹೆಂಗ್ ಎಕ್ಸಾಂಪಲ್, ಇಟ್ ಈಸ್ ಅನ್ ಎಕ್ಸಾಂಪಲ್. ಸೊ ಕಾರ್ಬನ್, ಸೊ ಅಟಮಿಕ್ ನಂಬರ್ ಇದ್ರದ್ದು 6, ದಟ್ ಈಸ್ 2,4 ಕಾನ್ಫಿಗರೇಷನ್. ಈಗ ನಿಮಗೆ ಗೊತ್ತಿರೋ ಹಾಗೆ ಕಾರ್ಬನ್ ಯಾವತ್ತು ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡೋಂಗಿಲ್ಲ, ರೈಟ್? ಇಟ್ ವಾಟ್ ಡಸ್ ಇಟ್ ಡೂ? ಇಟ್ ಶೇರ್ಸ್ ದ ಎಲೆಕ್ಟ್ರಾನ್. ಸೊ ಕಾರ್ಬನ್ ಏನು ಮಾಡ್ತೈತಿ, ತನ್ನ ಎಲೆಕ್ಟ್ರಾನ್ಸ್ನ ಶೇರ್ ಮಾಡ್ತಾವ. ಸೊ ಶೇರ್ ಮಾಡೋದ್ರಿಂದ ಇಟ್ ಅಟೈನ್ಸ್ ದ ಸ್ಟೆಬಿಲಿಟಿ, ಹೌದಾ? ಸೊ ಹಾಗಿತ್ತಂದರೆ ಕಾರ್ಬನ್ ಒಳಗೆ ಲಾಸ್ಟ್ ಶೇರ್ ಒಳಗೆ ದೇರ್ ಆರ್ 4 ಎಲೆಕ್ಟ್ರಾನ್ಸ್, ರೈಟ್? ಸೊ ಇನ್ ಆರ್ಡರ್ ಟು ಬಿಕಮ್ ಸ್ಟೇಬಲ್, ರೈಟ್, ಇಟ್ ರಿಕ್ವೈರ್ಸ್ 4 ಎಲೆಕ್ಟ್ರಾನ್ಸ್. ನೋಡ್ರಿ, ಒಂದು ಪಾಸಿಬಿಲಿಟಿ ಇಲ್ಲಿ ಇಟ್ ಕ್ಯಾನ್ ಗೇನ್ 4 ಎಲೆಕ್ಟ್ರಾನ್ಸ್ ಆ್ಯಂಡ್ ಬಿಕಮ್ ಸ್ಟೇಬಲ್, ಅಥವಾ ಇಟ್ ಕ್ಯಾನ್ ಲೂಸ್ 4 ಎಲೆಕ್ಟ್ರಾನ್ಸ್ ಆ್ಯಂಡ್ ಬಿಕಮ್ ಸ್ಟೇಬಲ್. ಅವೆರಡೂ ಮಾಡೋಂಗಿಲ್ಲ. ಕಾರ್ಬನ್ ಏನು ಮಾಡ್ತೈತಿ, ದಟ್ ಈಸ್ ವಾಟ್ ಇಟ್ ಈಸ್ ಅ ಸ್ಪೆಷಲ್ ಪ್ರಾಪರ್ಟಿ ಆಫ್ ಕಾರ್ಬನ್ ಕಂಪೌಂಡ್ಸ್. ಅದಕ್ಕೆ ಒಂದು ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಕಾಲ್ ಆಸ್ ಆರ್ಗಾನಿಕ್ ಕೆಮಿಸ್ಟ್ರಿ. ಕಾರ್ಬನ್ ಕಂಪೌಂಡ್ಸ್ ಬಗ್ಗೆನೇ ಸ್ಟಡಿ ಮಾಡ್ತೀವಿ, ಯಾಕಂತಂದರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಇಟ್ ಫಾರ್ಮ್ಸ್ ಟೆಟ್ರಾ ವ್ಯಾಲೆನ್ಸಿ. ಸೊ ಅದನ್ನ ಬಗ್ಗೆ ಸ್ಟಡಿ ಮಾಡೋಣ ಮತ್ತೆ ಲೇಟರ್ ಆನ್. ಸೊ ಕಾರ್ಬನ್ದ ನೇಚರ್ ನೆನ್ಪಿಟ್ಕೊಡಿ ಸ್ಟೂಡೆಂಟ್ಸ್, ಯಾವತ್ತು ಇಟ್ ಡಸ್ ನಾಟ್ ಗಿವ್ ಎಲೆಕ್ಟ್ರಾನ್ಸ್, ಇಟ್ ಶೇರ್ಸ್ ಎಲೆಕ್ಟ್ರಾನ್ಸ್. ಸೊ ಅದೇ ಕೋವಲೆಂಟ್ ಬಾಂಡಿಂಗ್, ಅದು ಹೇಳ್ಕೊಂಡು ತಗೊಂಬಂತ. ಸೊ ಇದು ಎಕ್ಸಾಂಪಲ್ ನಾವು ಬಿಡ್ಸೋಮಂತ. ಸೊ ಇಲ್ಲೇನಾಗುತ್ತೆ, ಕಾರ್ಬನಿಗೆ 4 ಎಲೆಕ್ಟ್ರಾನ್ಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಇನ್ ಆರ್ಡರ್ ಟು ಬಿಕೇಮ್ ಎಷ್ಟು ಬೇಕಿದ್ದಕ್ಕೆ, ಇಟ್ ರಿಕ್ವೈರ್ಸ್ 4 ಎಲೆಕ್ಟ್ರಾನ್ಸ್, ಹೌದಾ? ಸೊ ಹಾಗಿತ್ತಂದ್ರೆ ಏನು ಮಾಡ್ತದೆ, ಈಗ ಕ್ಲೋರಿನ್ ನೋಡೋಮಂತ. ಕ್ಲೋರಿನ್ ಏನಿದೆ, ಅಟಮಿಕ್ ಕಾನ್ಫಿಗರೇಷನ್ 2,8,7. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಷ್ಟದ, 7 ಅದ. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ 7 ಬಿಡ್ಸಮಂತ ಇಲ್ಲಿ 2,4,6,7, ರೈಟ್? ಸೊ ಇಲ್ಲಿ ನೋಡ್ಬೋದು ನೀವು, ಕ್ಲೋರಿನಿಗೆ ಇಟ್ ರಿಕ್ವೈರ್ಸ್ 1 ಎಲೆಕ್ಟ್ರಾನ್ ಟು ಬಿಕಮ್ ಸ್ಟೇಬಲ್, ಹೌದಾ? ಸೊ ಇಲ್ಲಿ ಕಾರ್ಬನಿಗೆ ಇಟ್ ರಿಕ್ವೈರ್ಸ್ 4 ಎಲೆಕ್ಟ್ರಾನ್ಸ್ ಟು ಬಿಕಮ್ ಸ್ಟೇಬಲ್. ಸೊ ಅದಕ್ಕೆ ಏನು ಮಾಡ್ತೈತಿ, ಕಾರ್ಬನು ಇಟ್ ಶೇರ್ಸ್ ಇಟ್ಸ್ 4 ಎಲೆಕ್ಟ್ರಾನ್ಸ್ ವಿತ್ 4 ಕ್ಲೋರಿನ್ ಆಟಮ್ಸ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇಲ್ಲಿ ಕ್ಲೋರಿನಿಗೆ ಒಂದೇ ಒಂದು ಎಲೆಕ್ಟ್ರಾನ್ ಬೇಕು. ನೋಡಿರಿ, ಔಟರ್ ಮೋಸ್ಟರ್ ಒಳಗೆ 7 ಎಲೆಕ್ಟ್ರಾನ್ಸ್ ಅವ. ಸೊ ಸ್ಟೇಬಲ್ ಆಗಕ್ಕೆ ಎಷ್ಟು ಬೇಕು, 8 ಎಲೆಕ್ಟ್ರಾನ್ಸ್. ಸೊ ಅದಕ್ಕೆ ಏನು ಮಾಡಬೇಕು, ಇಟ್ ರಿಕ್ವೈರ್ಸ್ ಓನ್ಲಿ 1 ಎಲೆಕ್ಟ್ರಾನ್. ಬಟ್ ಕಾರ್ಬನಿಗೆ ಎಷ್ಟು ಬೇಕು, 4 ಎಲೆಕ್ಟ್ರಾನ್ಸ್ ಬೇಕು ಸ್ಟೇಬಲ್ ಆಗಕ್ಕೆ. ಸೊ ಅದಕ್ಕೆ ಏನು ಮಾಡ್ತದೆ, ಕಾರ್ಬನು ಇಟ್ ಶೇರ್ಸ್ ಇಟ್ಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ವಿತ್ 4 ಕ್ಲೋರಿನ್ ಆಟಮ್ಸ್. ಸೊ 4 ಕ್ಲೋರಿನ್ ಆಟಮ್ಸ್ ಅಂದರೆ ಏನಾಗುತ್ತೆ ನೋಡಿ ಈಗ. ಸೊ ಇಲ್ಲಿ ಒಂದು ಕ್ಲೋರಿನ್ ಆಟಮ್ ಆಯಿತು. ಸೊ ಇಲ್ಲಿ ಕ್ಲೋರಿನ್ 2,4,6,7. ಸೊ ಇಲ್ಲಿ ಕೂಡ ಕ್ಲೋರಿನ್ 2,4,6,7. ಸೊ ಇಲ್ಲಿ ಲಾಸ್ಟ್ ಒಳಗೆ 2,4,6,7. ಸೊ ಈಗ ನೋಡಿ, ಕ್ಲೋರಿನಿಗೆ 4 ಎಲೆಕ್ಟ್ರಾನ್ಸ್ ಬೇಕು, ಸಾರಿ, ಕ್ಲೋರಿನಿಗೆ 1 ಎಲೆಕ್ಟ್ರಾನ್ಸ್ ಬೇಕು ಸ್ಟೇಬಲ್ ಆಗಕ್ಕೆ, ಕಾರ್ಬನಿಗೆ 4 ಎಲೆಕ್ಟ್ರಾನ್ಸ್ ಬೇಕು. ಸೊ ಕ್ಲೋರಿನ್ ಏನು ಮಾಡ್ತದೆ, ತನ್ನ ಎಲೆಕ್ಟ್ರಾನ್ಸ್ನ ಕಾರ್ಬನ್ ಜೊತೆ ಶೇರ್ ಮಾಡ್ಕೊತದೆ. ಸೊ ಶೇರ್ ಹೆಂಗೆ ಮಾಡ್ಕೊತಾವೆ ನೋಡಿರಿ, ಇಲ್ಲಿ 2 ಎಲೆಕ್ಟ್ರಾನ್ಸ್, ರೈಟ್, ಇಲ್ಲಿ 2 ಎಲೆಕ್ಟ್ರಾನ್ಸ್, ಇಲ್ಲಿ 2 ಎಲೆಕ್ಟ್ರಾನ್ಸ್, ಹಾಗೂ ಇಲ್ಲಿ 2 ಎಲೆಕ್ಟ್ರಾನ್ಸ್, ರೈಟ್? ಈಗ ಕಾರ್ಬನ್ ಪಾಯಿಂಟ್ ಆಫ್ ವ್ಯೂ ಅಂತ ವಿಚಾರ ಮಾಡಿರಿ, ಕಾರ್ಬನ್ ಒಳಗೆ 4 ಎಲೆಕ್ಟ್ರಾನ್ಸ್ ಅವ, ಹಾಗೆ ಇಲ್ಲಿ ಕ್ಲೋರಿನ್ದ 4 ಎಲೆಕ್ಟ್ರಾನ್ಸ್ ಶೇರ್ ಮಾಡ್ಕೊಂತು. ಸೊ ಕಾರ್ಬನ್ ಈಸ್ ಸ್ಟೇಬಲ್. ಕ್ಲೋರಿನ್ ನೋಡೋಮಂತ, ಕ್ಲೋರಿನ್ ನೋಡ್ರಿ ಆಲ್ರೆಡಿ 6 ಅವ, 7 ಮತ್ತು 1 ಎಲೆಕ್ಟ್ರಾನ್ ಆಫ್ ಕಾರ್ಬನ್. ಸೊ ಇಲ್ಲಿ 8 ಆಯಿತು,
ಇಲ್ಲಿ ಕೂಡ 8 ಆಯ್ತು ಇಲ್ಲಿ ಕೂಡ 8 ಆಯ್ತು ಇಲ್ಲಿ ಕೂಡ 8 ಆಯ್ತು ಸೋ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಕಾರ್ಬನ್ ಶೇರ್ ಮಾಡ್ಕೊಂಡು ಕ್ಲೋರಿನ್ ಸ್ಟೇಬಲ್ ಆಯ್ತು ಕಾರ್ಬನ್ ನಾಲ್ಕು ಕ್ಲೋರಿನ್ ಅಟಮ್ಸ್ ದ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಂಡು ಕಾರ್ಬನ್ ಕೂಡ ಸ್ಟೇಬಲ್ ಆಯ್ತು ಸೋ ಹೆನ್ಸ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇದೇನಾಗುತ್ತೆ ಇಟ್ ಫಾರ್ಮ್ಸ್ CCl4 CCl4 that is carbon tetrachloride and the bond is not ionic bond it is covalent bond adanna study madamanta iga next concept olaga so ee example kelobru ionic bond s antandira so it is a wrong answer so ulkid yad example it forms an ionic bond okay so iga we'll study in detail about this idar bagge on swalpa detail aagi study madamanta in detail aagi study madama so second type of chemical bonding is a covalent bonding covalent bonding idana neevu 10th standard alli one separate chapter na neevu nodi odidira that is called as a carbon and its compounds vidyarthigale yaaka carbon and its compounds one separate chapter madara right so neevu alli starting odbekadre helirthara Due to the presence of tetravalency nature of carbon, tetravalency nature, note, and due to the property called as catenation, right? So catenation, matte tetravalency nature. ये वैडू property इन दागी, right? So carbon forms a large number of compounds that is commonly called as carbon compounds. Tetravalency अंदर carbon having four valence electrons so tetra valency in catenation andre the self linking property of one carbon atom the self linking property of one carbon atom with another carbon atom which forms a large number of carbon compounds is called as what catenation property andre artha enu vidyarthigale The self-linking property. So you know, the carbon is given the nine electrons of valence electrons. So, our valence electron in what is that? In on the carbon atom, jethi form aagi bond. So, large number of carbon compounds. Bartho. The self-linking property of one carbon atom with another carbon atom, which forms a large number of carbon compounds, is called as what? Catenation. So ivadu property inda navu en madbeku carbon na one separate branch of chemistry anta study martivi that is called as organic chemistry hoda iga you should also remember that carbon and its compounds always form covalent bonding carbon matte its compounds always show or exhibits what type of bond covalent bonding so hagidre covalent bonding andre eno what do you mean by covalent bonding covalent bonding antandre the capacity or ability to share pair of electrons the capacity or ability to share a pair of electrons the bond is called as or the resultant bond is called as the resultant bond is called as covalent bond right so covalent bond ni odirthira so inond sara revision en antandre the capacity or the ability to share its pair of electrons is called as what covalent bond so idakke best examples yav antandre carbon and its compounds hoda ig idrulagi en heltara andre maximum ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ತಾವ ಎಲೆಕ್ಟ್ರಾನ್ಸ್ ಲೂಸ್ ಅಥವಾ ಗೇನ್ ಮಾಡ್ಕೊಳ್ಳಂಗಿಲ್ಲ ಲೂಸ್ ಗೇನ್ ಮಾಡ್ಕೊಂತಂದ್ರೆ ಇಟ್ ಈಸ್ ಅಯೋನಿಕ್ ಬಾಂಡಿಂಗ್ ಸೊ ಇಲ್ಲಿ ಏನ್ ಮಾಡ್ತಾವ ದ ಎಲಿಮೆಂಟ್ಸ್ ಶೇರ್ಸ್ ಇಟ್ಸ್ ಎಲೆಕ್ಟ್ರಾನ್ಸ್ ದಟ್ ವಿ ಕಾಲ್ ಇಟ್ ಆಸ್ ವಾಟ್ ದ ಬಾಂಡ್ ಇಸ್ ಕಾಲ್ಡ್ ಆಸ್ ಕೋವಲೆಂಟ್ ಬಾಂಡಿಂಗ್ ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ಸಿಂಪಲ್ ಎಕ್ಸಾಂಪಲ್ಸ್ ತಗೋಬೇಕಾದ್ರೆ ವಿಲ್ ಸಿ ದ ಬೆಸ್ಟ್ ಎಕ್ಸಾಂಪಲ್ ದಟ್ ಈಸ್ ಅ ಸಿ ಹೆಚ್ ಫೋರ್ ವಾಟ್ ಇಸ್ ಸಿ ಹೆಚ್ ಫೋರ್ ಮೀಥೇನ್ ಇಟ್ಸ್ ಕಾಲ್ಡ್ ಆಸ್ ಮೀಥೇನ್ right it is called as methane so inli methane irodrinda so you can remember carbon nimdu carbon element do what is the atomic number it is 6 so configuration enagate 2, 4 so valence electrons olaga
फोर वैलेंस इलेक्ट्रॉन्स अव ऑलरेडी हेळ्द हागे कार्बन नाइदर गेन्स फोर इलेक्ट्रॉन्स नॉर लूजस फोर इलेक्ट्रॉन्स सो वाट डज इट डू इट शेर्स इलेक्ट्रॉन्स विद द अदर एलिमेंट सो हेंग शेर मार्ता था नोड़ी का सो कार्बन देर इज प्रेजेंस ऑफ फोर वैलेंस इलेक्ट्रॉन्स ಈಗ ಕಾರ್ಬನಿಗೆ ಸ್ಟೇಬಲ್ ಆಗಲಕ್ಕೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು ನಾಲ್ಕು ಎಲೆಕ್ಟ್ರಾನ್ಸ್ ಬೇಕು ಸೊ ಹಾಗಿದ್ರೆ ಇಲ್ಲಿ ಇನ್ನೊಂದು ಎಲಿಮೆಂಟ್ ಯಾವುದದ ಹೈಡ್ರೋಜನ್ ಸೊ ಹೈಡ್ರೋಜನ್ದು ಅಟಮಿಕ್ ನಂಬರ್ ಒನ್ ಸೊ ಲಾಸ್ಟ್ ಶೆಲ್ ಒಳಗೆ ಒಂದೇ ಎಲೆಕ್ಟ್ರಾನ್ ಅದ ಈಗ ಹೈಡ್ರೋಜನ್ ಒಳಗೆ ಒಂದೇ ಒಂದು ಶೆಲ್ ಇರೋದ್ರಿಂದ ಆ ಶೆಲ್ ಒಳಗೆ ಒಂದೇ ಒಂದು ಎಲೆಕ್ಟ್ರಾನ್ ಇರೋದ್ರಿಂದ ಸ್ಟೇಬಲ್ ಆಗಲಕ್ಕೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು ಐ ಥಿಂಕ್ ಕಾನ್ಸೆಪ್ಟ್ ಅರ್ಥ ಆಯ್ತು ಏನಂತಂದರೆ ಹೈಡ್ರೋಜನ್ ಆಟಮ್ ಒಳಗೆ ಹೌ ಮೆನಿ ಶೆಲ್ಸ್ ಆರ್ ದೇರ್ ಓನ್ಲಿ ಒನ್ ಶೆಲ್ಸ್ ಆರ್ ದೇರ್ ಒನ್ ಶೆಲ್ ಇಸ್ ದೇರ್ ಈ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅವ ಹೈಡ್ರೋಜನ್ದು ಒಂದು ಎಲೆಕ್ಟ್ರಾನ್ ಅದ ಸೊ ಅಕಾರ್ಡಿಂಗ್ ಟು ಟೂ ಎನ್ ಸ್ಕ್ವೇರ್ ಪ್ರಕಾರ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟು ಇರಬೇಕು ಟೂ ಇರಬೇಕು ಸೊ ಇಲ್ಲಿರೋದು ಒಂದೇ ಒಂದು ಸೊ ಹಾಗಿದ್ರೆ ಸ್ಟೇಬಲ್ ಆಗಲಕ್ಕೆ ಎಷ್ಟು ಬೇಕು ಇನ್ನು ಒಂದು ಎಲೆಕ್ಟ್ರಾನ್ಸ್ ಬೇಕು ಸೊ ಒಂದು ಎಲೆಕ್ಟ್ರಾನ್ಸ್ ಬಂದರೆ ಏನಾಗುತ್ತೆ ಇಟ್ ಬಿಕಮ್ಸ್ ಸ್ಟೇಬಲ್ ಸೊ ಹೈಡ್ರೋಜನ್ ಬಿಕಮ್ಸ್ ಸ್ಟೇಬಲ್ ಬೈ ಶೇರಿಂಗ್ ಇಟ್ಸ್ ಎಲೆಕ್ಟ್ರಾನ್ಸ್ ವಿತ್ ಕಾರ್ಬನ್ ಆ್ಯಂಡ್ ಇಟ್ ಟು ಹ್ಯಾವ್ ಇಟ್ಸ್ ಒನ್ ಎಲೆಕ್ಟ್ರಾನ್ ಇನ್ ದ ಲಾಸ್ಟ್ ಶೆಲ್ ಸೊ ಲಾಸ್ಟ್ ಶೆಲ್ ಇವಾಗ ಇನ್ನೂ ಒಂದೇ ಒಂದು ಎಲೆಕ್ಟ್ರಾನ್ಸ್ ಬೇಕು ಹೈಡ್ರೋಜನ್ಗೆ ಸೊ ಹಾಗಿದ್ರೆ ಹೈಡ್ರೋಜನ್ ಏನು ಮಾಡ್ತತಿ ಹೈಡ್ರೋಜನಿಗೆ ಒಂದೇ ಒಂದು ಎಲೆಕ್ಟ್ರಾನ್ ಬೇಕು ಬಟ್ ಕಾರ್ಬನಿಗೆ ನಾಲ್ಕು ಎಲೆಕ್ಟ್ರಾನ್ ಬೇಕು ಸೊ ಹಾಗಿದ್ರೆ ಏನು ಮಾಡ್ತಾರ ಕಾರ್ಬನ್ ಏನಂತತಿ ನಿನ್ನಂಥ ನಾಲ್ಕು ಹೈಡ್ರೋಜನ್ ಆಟಮ್ಸ್ನ ಕರ್ಕೊಂಬಾಪ ಕಾರ್ಬನು ಹೈಡ್ರೋಜನಿಗೆ ಹೇಳ್ತತಿ ನಿನಗೆ ಒಂದು ಎಲೆಕ್ಟ್ರಾನ್ ಬೇಕು ಹೌದ ಸ್ಟೇಬಲ್ ಆಗಲಕ್ಕ ಬಟ್ ನಾನೇನು ಮಾಡ್ತೀನಿ ನಾನು ನಾಲ್ಕು ಎಲೆಕ್ಟ್ರಾನ್ಸ್ ಶೇರ್ ಮಾಡ್ಕೊತೀನಿ ಹಾಗಿದ್ರೆ ನೀ ಏನು ಮಾಡು ನಿನ್ನಂತ ಇನ್ನೂ ಮೂರು ಮಂದಿ ಹೈಡ್ರೋಜನ್ನ ಕರ್ಕೊಂಬಾ ಸೊ ಟೋಟಲ್ ಎಷ್ಟು ಮಂದಿ ಆದರೂ ನಾಲ್ಕು ಹೈಡ್ರೋಜನ್ ಅದು ಸೊ ಹೆಂಗಿದ್ರೆ ನೋಡೋಮಂತ ಹೆಂಗಾಗತ್ತೆ ಅಂತ ಬಾಂಡು ಇಲ್ಲಿ ಒಂದು ಹೈಡ್ರೋಜನ್ ಇಲ್ಲಿ ಒಂದು ಹೈಡ್ರೋಜನ್ ಇಲ್ಲಿ ಒಂದು ಹೈಡ್ರೋಜನ್ ಇಲ್ಲಿ ಒಂದು ಹೈಡ್ರೋಜನ್ ಹೌದಾ ಈಗ ಹೈಡ್ರೋಜನ್ ಪಾಯಿಂಟ್ ಆಫ್ ವ್ಯೂ ಇಂದ ಬಾಂಡಿಂಗ್ ನೋಡೋಮಂತ ಸೊ ಹೈಡ್ರೋಜನ್ ಶೇರ್ಸ್ ಎಲೆಕ್ಟ್ರಾನ್ಸ್ ಆಫ್ ದಿಸ್ ಕಾರ್ಬನ್ ಸೊ ಶೇರ್ ಇವೆರಡು ನಡುವೆ ಆದರೆ ಏನಾಯಿತು ಹೈಡ್ರೋಜನ್ ಎಲೆಕ್ಟ್ರಾನ್ಸ್ ಎಷ್ಟು ಅದುವು ಟೂ ಆದವು ಸೊ ಹೈಡ್ರೋಜನ್ ಇಸ್ ಸ್ಟೇಬಲ್ ಈ ಹೈಡ್ರೋಜನ್ ಸ್ಟೇಬಲ್ ಆಯಿತು ಈ ಹೈಡ್ರೋಜನು ಈ ಹೈಡ್ರೋಜನ್ ಕೂಡ ಇಟ್ ಶೇರ್ಸ್ ಒನ್ ಎಲೆಕ್ಟ್ರಾನ್ ಆಫ್ ಕಾರ್ಬನ್ ಈ ಹೈಡ್ರೋಜನ್ ಸ್ಟೇಬಲ್ ಆಯಿತು ವಾಟ್ ದ ಕಾರ್ಬನ್ ಈ ಹೈಡ್ರೋಜನು ಈ ಹೈಡ್ರೋಜನ್ನು ಕೂಡ ಎಲೆಕ್ಟ್ರಾನ್ ಶೇರ್ ಮಾಡ್ಕೊತು ದಿಸ್ ಹೈಡ್ರೋಜನ್ ಇಸ್ ಸ್ಟೇಬಲ್ ಆ್ಯಂಡ್ ವಾಟ್ ಅಬೌಟ್ ದಿಸ್ ದಿಸ್ ಆಲ್ಸೋ ಶೇರ್ಸ್ ಎಲೆಕ್ಟ್ರಾನ್ ಆ್ಯಂಡ್ ದಿಸ್ ಹೈಡ್ರೋಜನ್ ಬಿಕಮ್ ಸ್ಟೇಬಲ್ ಸೊ ಹೈಡ್ರೋಜನ್ ಏನೋ ಸ್ಟೇಬಲ್ ಆಯಿತು ಬಟ್ ವಾಟ್ ಅಬೌಟ್ ದ ಕಾರ್ಬನ್ ಕಾರ್ಬನ್ದು ನೋಡ್ರಿ ಟೋಟಲ್ ಎಲೆಕ್ಟ್ರಾನ್ಸ್ ನೋಡ್ರಿ ಈಗ ಇದ್ರೊಳಗ ಚೆಕ್ ಔಟ್ ವಿತ್ ರೆಸ್ಪೆಕ್ಟ್ ಟು ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟೂ ಫೋರ್ ಸಿಕ್ಸ್ ಏಟ್ ಸೊ ಇಲ್ಲಿ ಏನಾಯಿತು ಕಾರ್ಬನ್ ಈಸ್ ಆಲ್ಸೋ ಸ್ಟೇಬಲ್ ಸೊ ಕಾರ್ಬನ್ ಏನು ಮಾಡ್ತು ನಾಲ್ಕು ಹೈಡ್ರೋಜನ್ ಐಟಮ್ಸ್ದು ಒನ್ ಎಲೆಕ್ಟ್ರಾನ್ಸ್ನ ಶೇರ್ ಮಾಡ್ಕೊತು ಸೊ ದ್ಯಾಟ್ ಇಟ್ ಹ್ಯಾಸ್ ಏಟ್ ಎಲೆಕ್ಟ್ರಾನ್ಸ್ ಇನ್ ದ ಔಟ್ಮೋಸ್ಟ್ ಶೆಲ್ ಆ್ಯಂಡ್ ದಿಸ್ ರಿಸಲ್ಟೆಂಟ್ ಈ ಬರುವಂಥ ಕಂಪೌಂಡ್ ಇರುವಂಥ ಬಾಂಡಿಗೆ ಏನಂತ ಕರಿತೀವಿ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ ದಿಸ್ ಇಸ್ ಕಾಲ್ಡ್ ಆಸ್ ಕೋವೆಲೆಂಟ್ ಬಾಂಡ್ ಸೊ ಕೋವೆಲೆಂಟ್ ಬಾಂಡ್ ಇಸ್ ನಥಿಂಗ್ ಬಟ್ ದ ಬಾಂಡ್ ವಿಚ್ ಇಸ್ ಫಾರ್ಮ್ಡ್ ಬೈ ಶೇರಿಂಗ್ ಅಪ್ ಆಫ್ ಎಲೆಕ್ಟ್ರಾನ್ಸ್ ಸೊ ಕೋವೆಲೆಂಟ್ ಬಾಂಡ್ ಅಂದ್ರೆ ಏನು ಇಟ್ ಈಸ್ ಎ ಬಾಂಡ್ ಆರ್ ಕೆಪಾಸಿಟಿ ಯಾವುದಾದ್ರೂ ಬರೀಬೋದು ಸೊ ಇಟ್ ಈಸ್ ಎ ಬಾಂಡ್ ವಿಚ್ ಇಸ್ ಫಾರ್ಮ್ಡ್ ಬೈ ಶೇರಿಂಗ್ ಅಪ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಆಸ್ ವಾಟ್ ದ ಕೋವೆಲೆಂಟ್ ಬಾಂಡ್ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಈಗ ಮೀಥೇನ್ ಈಸ್ ಒನ್ ಆಫ್ ದ ಸಿಂಪಲ್ ಎಕ್ಸಾಂಪಲ್ ಈಗ ಇನ್ನೊಂದು ಎಕ್ಸಾಂಪಲ್ ಬಿಡ್ಸಮಂತ ವಿ ವಿಲ್ ಸಿ ವಿತ್ ರೆಸ್ಪೆಕ್ಟ್ ಟು ಈಥೇನ್ ಈಥೇನ್ ಎಕ್ಸಾಂಪಲ್ ಬಿಡ್ಸಮಂತ ಈಥೇನ್ ಸೊ ವಾಟ್ ಈಸ್ ಈಥೇನ್ ಸಿ ಟು ಹೆಚ್ ಸಿಕ್ಸ್ ಸೊ ಈಥೇನ್ ಏನದ ಸಿ ಟು ಹೆಚ್ ಸಿಕ್ಸ್ ಸೊ ಇದ್ರೊಳಗೆ ಏನಾಗುತ್ತೆ ನೋಡಿ ಸೊ ದೇರ್ ಆರ್ ಟೂ ಕಾರ್ಬನ್ ಐಟಮ್ಸ್ ಎರಡು ಕಾರ್ಬನ್ ಐಟಮ್ ಅವ ಒಂದೊಂದು ಕಾರ್ಬನ್ ಐಟಮಿಗೆ ಎಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವ ಫೋರ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವ ಸೊ ದೇರ್ ಆರ್ ಫೋರ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ದೇರ್ ಆರ್ ಫೋರ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಈ ಕಾರ್ಬನ್ದು ನಾಲ್ಕು ವ್ಯಾಲೆನ್ಸ್ ಎಲೆಕ್ಟ್ರಾನು ಈ ಕಾರ್ಬನ್ದು ನಾಲ್ಕು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಈಗ ಇದ್ರೊಳಗೆ ಈ ಕಾರ್ಬನಿಗೆ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ರಿಕ್ವೈರ್ಡ್ ಫೋರ್ ಎಲೆಕ್ಟ್ರಾನ್ಸ್ ಈ ಕಾರ್ಬನಿಗೆ ಫೋರ್ ಎಲೆಕ್ಟ್ರಾನ್ಸ್ ಟು ಬಿಕಮ್ ಸ್ಟೇಬಲ್ ಈಗ ಕಾರ್ಬನ್ ಕಾರ್ಬನ್ ನಡುವೆ ಇಲ್ಲಿ ಎಲೆಕ್ಟ್ರಾನ್ಸ್ ಅವ ಇವೆರಡು ಶೇರ್ ಆಯಿತು ಒಂದು ಬಾಂಡ್ ಫಾರ್ಮೇಷನ್ ಆಯಿತು ರೈಟ್ ಇನ್ನು ಉಳಿದಿರುವಂಥದ್ದು ಒಂದೊಂದು ಕಾರ್ಬನ್ ಒಳಗೆ ಮೂರು ಎಲೆಕ್ಟ್ರಾನ್ಸ್ ಹೋದವ ಆ ಮೂರು ಎಲೆಕ್ಟ್ರಾನ್ಸ್ ಏನು ಮಾಡ್ತಾವ ಇಟ್ ಶೇರ್ಸ್ ಇಸ್ ಎಲೆಕ್ಟ್ರಾನ್ಸ್ ವಿತ್ ಸಿಕ್ಸ್ ಹೈಡ್ರೋಜನ್ ಐಟಮ್ಸ್ ಸೊ ಸಿಕ್ಸ್ ಹೈಡ್ರೋಜನ್ ಐಟಮ್ ಅಂದರೆ ಈ ಕಾರ್ಬನಿಗೆ ತ್ರೀ ಹೈಡ್ರೋಜನ್ ಐಟಮ್ಸ್ ಈ ಕಾರ್ಬನಿಗೆ ತ್ರೀ ಹೈಡ್ರೋಜನ್ ಐಟಮ್ಸ್ ಸೊ ವಿಲ್ ಸಿ ಸೊ ಇಲ್ಲಿ ಒಂದು ಹೈಡ್ರೋಜನ್ ಐಟಮ್ ಇಲ್ಲಿ ಒಂದು ಹೈಡ್ರೋಜನ್ ಐಟಮ್ ಇಲ್ಲಿ ಒಂದು ಹೈಡ್ರೋಜನ್ ಐಟಮ್ ಸೊ ಇಲ್ಲಿ ಹೈಡ್ರೋಜನ್ ಸ್ಟೇಬಲ್ ಆಯಿತು ಇಲ್ಲಿ ಹೈಡ್ರೋಜನ್ ಸ್ಟೇಬಲ್ ಆಯಿತು
ಇಲ್ಲಿ ಹೈಡ್ರೋಜನ್ ಸ್ಟೇಬಲ್ ಆಯಿತು ಕರೆಕ್ಟಾ ಇನ್ನು ನೀವು ಉಳಿದಿರುವಂಥ ಮೂರು ಹೈಡ್ರೋಜನ್ ನೋಡ್ರಿ ಇಲ್ಲಿ ಹೈಡ್ರೋಜನ್ ಇಲ್ಲೊಂದು ಹೈಡ್ರೋಜನ್ ಇಲ್ಲೊಂದು ಹೈಡ್ರೋಜನ್ ಸೊ ಇಲ್ಲಿ ಹೈಡ್ರೋಜನ್ ಐಟಮ್ ಶೇರ್ ಆಯ್ತಾ ಇಲ್ಲೂ ಶೇರ್ ಆಯ್ತು ಎಲೆಕ್ಟ್ರಾನ್ಸು ಸೊ ಇಲ್ಲಿ ಕೂಡ ಶೇರ್ ಆಯಿತು ಸೊ ಹೈಡ್ರೋಜನ್ ಐಟಮ್ಸ್ ಶೇರ್ ಅದು ರೈಟ್ ಸೊ ಆ್ಯಂಡ್ ಇಟ್ ಸ್ಟೇಬಲ್ ಬಟ್ ಕಾರ್ಬನ್ ನೋಡ್ರಿ ಈ ಕಾರ್ಬನ್ ಒಳಗೆ ಏನಾಯ್ತು ಚೆಕ್ ಇಟ್ ಔಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಇಲ್ಲಿ ನೋಡ್ರಿ ಸೊ ಕೌಂಟ್ ಮಾಡ್ರಿ ಎಷ್ಟು ಎಲೆಕ್ಟ್ರಾನ್ಸ್ ಅದು ಟೂ ಫೋರ್ ಸಿಕ್ಸ್ ಏಯ್ಟ್ ಸೊ ಈ ಕಾರ್ಬನ್ ಸ್ಟೇಬಲ್ ಆಯಿತು ವಾಟ್ ಅಬೌಟ್ ದಿಸ್ ಕಾರ್ಬನ್ ಈ ಕಾರ್ಬನ್ ನೋಡ್ರಿ ಈಗ ರೈಟ್ ಸೊ ಈ ಕಾರ್ಬನ್ದು ಟೂ ಫೋರ್ ಸಿಕ್ಸ್ ಏಯ್ಟ್ ಸೊ ಇಲ್ಲಿ ಕೂಡ ದಿಸ್ ಕಾರ್ಬನ್ ಈಸ್ ಆಲ್ಸೋ ಸ್ಟೇಬಲ್ ಸೊ ದಿಸ್ ಈಸ್ ದ ಬಾಂಡ್ ಬಿಟ್ವೀನ್ ದ ಟೂ ಕಾರ್ಬನ್ ಐಟಮ್ಸ್ ಸೊ ಹೆನ್ಸ್ ದ ವಿ ಕೌಂಟ್ ವಿತ್ ರೆಸ್ಪೆಕ್ಟ್ ಟು ಈಚ್ ಕಾರ್ಬನ್ ಐಟಮ್ ಇವೆ ಎರಡು ಎಲೆಕ್ಟ್ರಾನ್ಸು ಫಾರ್ ಈಚ್ ಆಫ್ ದ ಕಾರ್ಬನ್ ಐಟಮ್ ಸೊ ಹಾಗಿದ್ರೆ ಬಾಂಡ್ ಫಾರ್ಮೇಷನ್ ಹೆಂಗೆ ತೋರಿಸ್ತೀವಿ ಲೈಕ್ ದಿಸ್ ಸಿ ಟು ಹೆಚ್ ಸಿಕ್ಸ್ ರೈಟ್ ಸೊ ಇವೆಲ್ಲ ಏನದ ಇವಳಿದು ಹೈಡ್ರೋಜನ್ ಆಟಮ್ ರೈಟ್ ಸೊ ಆ್ಯಂಡ್ ದ ಬಾಂಡ್ ಇದು ಬಾಂಡ್ ಯಾವ ಟೈಪ್ ಆಫ್ ಬಾಂಡ್ ಇದು ದಿಸ್ ಈಸ್ ಅ ಕೋವೆಲೆಂಟ್ ಬಾಂಡ್ ವೈ ಇಟ್ ಈಸ್ ಎ ಕೋವೆಲೆಂಟ್ ಬಾಂಡ್ ಬಿಕಾಸ್ ದೇರ್ ಈಸ್ ಶೇರಿಂಗ್ ಅಪ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ದ ಆಟಮ್ ಸೊ ಅದಕ್ಕೆ ಇಟ್ ಈಸ್ ಕಾಲ್ಡ್ ಆಸ್ ವಾಟ್ ಕೋವೆಲೆಂಟ್ ಬಾಂಡ್ ರೈಟ್ ಸೊ ವಿದ್ಯಾರ್ಥಿಗಳು ಎರಡು ಎಕ್ಸಾಂಪಲ್ ಬಿಡಿಸಿದೆ ಮೀಥೇನು ಮತ್ತು ಈಥೇನ್ ಈಗ ಇನ್ನೊಂದು ಎಕ್ಸಾಂಪಲು ವಿಲ್ ಸಿ ವಿತ್ ರೆಸ್ಪೆಕ್ಟ್ ಟು ಮಾಲಿಕ್ಯೂಲ್ ಒನ್ ಆಫ್ ದ ಮಾಲಿಕ್ಯೂಲ್ ದಟ್ ಈಸ್ ಅ ಆಕ್ಸಿಜನ್ ಮಾಲಿಕ್ಯೂಲ್ The next example we are seeing is oxygen molecule. So we know that oxygen is molecule is O2. How da? So oxygen the atomic number 8. How da? So 8 andre 2, 6. But there are two oxygen atoms. So last cell vaga one the oxygen vaga estava electrons 6 electrons ava. How da? So il bidsamanta. So there are two oxygen atoms. ಹೌದ ಈಚ್ ಆಕ್ಸಿಜನ್ ಐಟಮ್ಸ್ ಹ್ಯಾಸ್ ಸಿಕ್ಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಹೌದ ಈ ಆಕ್ಸಿಜನ್ ಒಳಗೆ ಸಿಕ್ಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅವ ಈ ಆಕ್ಸಿಜನ್ ಐಟಮ್ ಒಳಗೆ ಸಿಕ್ಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅವ ಸೊ ಹಾಗಿದ್ರೆ ಯಾವ ಟೈಪ್ ಆಫ್ ಬಾಂಡ್ ಫಾರ್ಮೇಷನ್ ಆಗ್ತದ ವಾಟ್ ಈಸ್ ದ ಟೈಪ್ ಆಫ್ ಬಾಂಡ್ ಇನ್ ಆಕ್ಸಿಜನ್ ಮಾಲಿಕ್ಯೂಲ್ ನೋಡ್ರಿ ಇಲ್ಲಿ ಆಕ್ಸಿಜನ್ ಒಳಗೆ ದೇರ್ ಆರ್ ಸಿಕ್ಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಈ ಸಿಕ್ಸ್ ಹೌ ಮೆನಿ ಆರ್ ಸ್ಟಿಲ್ ರಿಕ್ವೈರ್ಡ್ ಟು ಬಿಕಮ್ ಸ್ಟೇಬಲ್ ಇನ್ನೂ ಎರಡು ಎಲೆಕ್ಟ್ರಾನ್ ಬೇಕು ಸ್ಟೇಬಲ್ ಅಲ್ಲಕ್ಕೆ ಈಗ ಎರಡು ಪಾಸಿಬಿಲಿಟಿ ಒಂದು ಎರಡು ಎಲೆಕ್ಟ್ರಾನ್ಸ್ ತೊಗೋಬೋದು ಅಥವಾ ಆರು ಎಲೆಕ್ಟ್ರಾನ್ಸ್ ಕೊಡ್ಬೋದು ರೈಟ್ ಆದರೆ ಇದು ಎಲೆಕ್ಟ್ರಾನ್ಸ್ ತೊಳಂಗೂ ಇಲ್ಲ ಕೊಡೋಂಗೂ ಇಲ್ಲ ಇಟ್ ವಾಟ್ ಇಸ್ ಇಟ್ ಡೂ ಇಟ್ ಶೇರ್ಸ್ ದ ಎಲೆಕ್ಟ್ರಾನ್ ಹೆಂಗೆ ಶೇರ್ ಮಾಡ್ತೈತೆ ನೋಡ್ರಿ ಈಗ ನಾವು ಚೆಕ್ ಇಟ್ ಔಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ರೈಟ್ ಈ ಆಕ್ಸಿಜನ್ ನೋಡ್ರಿ ಟೂ ಫೋರ್ ಸಿಕ್ಸ್ ಏಯ್ಟ್ ಸೊ ಇಟ್ ಹ್ಯಾಸ್ ಶೇರ್ಡ್ ಎಲೆಕ್ಟ್ರಾನ್ಸ್ ಆಫ್ ದಿಸ್ ಆಕ್ಸಿಜನ್ ಹಾಗಿದ್ರೆ ಈ ಆಕ್ಸಿಜನ್ದು ರೈಟ್ ಸೊ ಈ ಆಕ್ಸಿಜನ್ ಕೂಡ ಟೂ ಫೋರ್ ಸಿಕ್ಸ್ ಏಯ್ಟ್ ಸೊ ಹಾಗಿದ್ರೆ ಏನಾಗುತ್ತೆ ನೋಡಿರಿ ಇಲ್ಲಿ ಸೊ ವಾಟ್ ಈಸ್ ದ ಬಾಂಡ್ ಹಿಯರ್ ಆಕ್ಸಿಜನ್ ಇಟ್ ಫಾರ್ಮ್ಸ್ ಅ ಡಬಲ್ ಬಾಂಡ್ ಇಲ್ಲಿ ಡಬಲ್ ಬಾಂಡ್ ಬರ್ತದೆ ಯಾಕೆ ಡಬಲ್ ಬಾಂಡ್ ಬರ್ತದೆ ದೇರ್ ಆರ್ ಹೌ ಮೆನಿ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟೂ ಪೇರ್ಸ್ ಆಫ್ ಎಲೆಕ್ಟ್ರಾನ್ ನೋಡ್ರಿ ಯಾವತ್ತು ನೆನ್ಪಿಟ್ಕೊಡಿ ವಿದ್ಯಾರ್ಥಿಗಳೇ ಒಂದು ಬಾಂಡ್ ಫಾರ್ಮೇಷನ್ ಆಗ್ಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು ಎರಡು ಎಲೆಕ್ಟ್ರಾನ್ಸ್ ಬೇಕು ಸೊ ಹಾಗಿದ್ರೆ ಇಲ್ಲಿ ಎಲ್ಲವ ಎಷ್ಟವ ಎಲೆಕ್ಟ್ರಾನ್ಸ್ ಇಲ್ಲಿ ನಾಲ್ಕು ಎಲೆಕ್ಟ್ರಾನ್ಸ್ ಅವ ಸೊ ಇಟ್ ಫಾರ್ಮ್ಸ್ ವಾಟ್ ಅ ಡಬಲ್ ಬಾಂಡ್ ಸೊ ದ ಬಾಂಡಿಂಗ್ ಇನ್ ಕೇಸ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ ಈಸ್ ವಾಟ್ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಕೋವೆಲೆಂಟ್ ಬಾಂಡಿಂಗ್ ಅರ್ಥ ಆಯ್ತು ವಿದ್ಯಾರ್ಥಿಗಳೇ ರೈಟ್ ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಆಕ್ಸಿಜನ್ ಮಾಲಿಕ್ಯೂಲ್ ಆ್ಯಂಡ್ ವಿಲ್ ಸಿ ಒನ್ ಲಾಸ್ಟ್ ಎಕ್ಸಾಂಪಲ್ ವಿತ್ ರೆಸ್ಪೆಕ್ಟ್ ಟು ನೈಟ್ರೋಜನ್ ಮಾಲಿಕ್ಯೂಲ್ ನೈಟ್ರೋಜನ್ ಮಾಲಿಕ್ಯೂಲ್ ನೋಡೋಮಂತ ವಾಟ್ ಡಸ್ ಇಟ್ ಫಾರ್ಮ್ ಡಸ್ ಇಟ್ ಫಾರ್ಮ್ ಅಯಾನಿಕ್ ಬಾಂಡ್ ಆರ್ ಕೋವೆಲೆಂಟ್ ಬಾಂಡ್ ಸೊ ಮೂರನೇ ಎಕ್ಸಾಂಪಲು ನೈಟ್ರೋಜನ್ ಮಾಲಿಕ್ಯೂಲ್ ಸೊ ವಾಟ್ ಈಸ್ ನೈಟ್ರೋಜನ್ ಮಾಲಿಕ್ಯೂಲ್ ಎನ್ ಟೂ ಸೊ ಅಟಮಿಕ್ ನಂಬರ್ ಎಷ್ಟು ನೈಟ್ರೋಜನ್ದು ಇಟ್ ಈಸ್ ಸೆವೆನ್ ಸೊ ಸೆವೆನ್ ಅಂತಂದರೆ ಟೂ ಕಾಮಾ ಫೈವ್ ಸೊ ಲಾಸ್ಟ್ ಶೇರ್ ಒಳಗೆ ಎಷ್ಟವ ಎಲೆಕ್ಟ್ರಾನ್ಸು ಫೈವ್ ಸೊ ಐ ರೈಟ್ ಫೈವ್ ಎಲೆಕ್ಟ್ರಾನ್ಸ್ ಹಿಯರ್ ಎರಡು ನೈಟ್ರೋಜನ್ ಐಟಮ್ಸ್ ಅವ ಒಂದು ನೈಟ್ರೋಜನ್ ಐಟಮ್ ಒಳಗೆ ಫೈವ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ರೈಟ್ ಈ ನೈಟ್ರೋಜನ್ ಒಳಗು ಫೈವ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಈಗ ಟು ಬಿಕಮ್ ಸ್ಟೇಬಲ್ ಎಷ್ಟು ಬೇಕು ನೈಟ್ರೋಜನಿಗೆ ಇಟ್ ರಿಕ್ವೈರ್ಸ್ ತ್ರೀ ಎಲೆಕ್ಟ್ರಾನ್ಸ್ ಟು ಬಿಕಮ್ ಸ್ಟೇಬಲ್ ಸೊ ಇಲ್ಲಿ ಫೈವ್ ಎಲೆಕ್ಟ್ರಾನ್ಸ್ ಇದೆ ಇನ್ನು ತ್ರೀ ಎಲೆಕ್ಟ್ರಾನ್ಸ್ ಬೇಕು ಸೊ ಏನು ಮಾಡ್ತದೆ ಇದು ನೈಟ್ರೋಜನ್ ಐಟಮು ಈ ನೈಟ್ರೋಜನ್ ಐಟಮು ಈ ನೈಟ್ರೋಜನ್ ಎಲೆಕ್ಟ್ರಾನ್ಸ್ನ ಶೇರ್ ಮಾಡ್ಕೊತು ಸೊ ಶೇರ್ ಮಾಡಿದಾಗ ಏನಾಗುತ್ತೆ ನೋಡ್ರಿ ತ್ರೀ ತ್ರೀ ಸಿಕ್ಸ್ ಪ್ಲಸ್ ಟು ಏಯ್ಟ್ ರೈಟ್ ಸೊ ಈ ಸ್ಟೇಬಲ್ ಆಯಿತು ವಾಟ್ ಅಬೌಟ್ ದಿಸ್ ಇದು ನೋಡ್ರಿ
ರೈಟ್. ಇದು ನೈಟ್ರೋಜನ್ದು ತ್ರೀ ತ್ರೀ ಸಿಕ್ಸ್ ಆ್ಯಂಡ್ ಟೂ ಏಟ್ ಆಯಿತು. ಸೊ ಹಾಗಿದ್ರೆ ವಾಟ್ ಈಸ್ ದ ನಂಬರ್ ಆಫ್ ಬಾಂಡ್ಸ್ ಹಿಯರ್? ದೇರ್ ಆರ್ ಟೋಟಲಿ ತ್ರೀ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಏನಾಗ್ತೈತಿ ಈಗ ಅವು ಬಾಂಡ್ ಫಾರ್ಮೇಷನ್ ಆಗ್ತವ. ಸೊ ಹೆನ್ಸ್ ಇಟ್ ಫಾರ್ಮ್ಸ್ ವಾಟ್? ನೈಟ್ರೋಜನ್ ನೈಟ್ರೋಜನ್, ದೇರ್ ಈಸ್ ಎ ಟ್ರಿಪಲ್ ಬಾಂಡ್. ನೈಟ್ರೋಜನ್ ನೈಟ್ರೋಜನ್ ಮಾಲಿಕ್ಯೂಲ್ ನಡುವೆ ಏನಾಯ್ತು? ಟ್ರಿಪಲ್ ಬಾಂಡ್ ಅದ, ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತವ. ರೈಟ್. ಸೊ ಹೆನ್ಸ್ ನೈಟ್ರೋಜನ್ ಮಾಲಿಕ್ಯೂಲ್ ಆಲ್ಸೋ ಎಕ್ಸಿಬಿಟ್ಸ್ ಕೋವಲೆಂಟ್ ಬಾಂಡಿಂಗ್. ರೈಟ್. ಸೊ ವಿದ್ಯಾರ್ಥಿಗಳೇ, ವಿ ಹ್ಯಾವ್ ಸೀನ್ ವಿತ್ ರೆಸ್ಪೆಕ್ಟ್ ಟು ಸಮ್ ಆಫ್ ದ ಎಕ್ಸಾಂಪಲ್ ಇನ್ವಾಲ್ವ್ಡ್ ವಿತ್ ಕೋವಲೆಂಟ್ ಬಾಂಡಿಂಗ್. ಸೊ ಅಯಾನಿಕ್ ಬಾಂಡ್ ಒಳಗೆ ಏನಾಗ್ತದೆ? ಇಟ್ ಇನ್ವಾಲ್ವ್ಸ್ ಎ ಬಾಂಡ್ ವೇರ್ ದೇರ್ ಈಸ್ ಅ ಲೂಸಿಂಗ್ ಆರ್ ಗೇನಿಂಗ್ ಅಪ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ದ ಟೂ ಆಟಮ್ಸ್. ಬಟ್ ಕೋವಲೆಂಟ್ ಬಾಂಡಿಂಗ್ ಒಳಗೆ ಇಟ್ ಇನ್ವಾಲ್ವ್ಸ್ ವಿತ್ ರೆಸ್ಪೆಕ್ಟ್ ಟು ಶೇರಿಂಗ್ ಅಪ್ ಆಫ್ ಎಲೆಕ್ಟ್ರಾನ್ಸ್. ರೈಟ್. ಸೊ ಹಾಗಿದ್ದರೆ ನಿಮಗೊಂದು ಅಸೈನ್ಮೆಂಟ್ ಕೊಡ್ತೀನಿ ಈಗ. ಚೆಕ್ ಇಟ್ ಔಟ್ ವೆದರ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್ ಆರ್ ಅಯಾನಿಕ್ ಬಾಂಡ್ ಆರ್ ಕೋವಲೆಂಟ್ ಬಾಂಡ್. ಸೊ ಮೊದಲನೇ ಎಕ್ಸಾಂಪಲು ಸಿ ತ್ರೀ ಹೆಚ್ ಏಟ್. ರೈಟ್. ಸೊ ಸಿ ತ್ರೀ ಹೆಚ್ ಏಟ್ ಆಯಿತು. ದೆನ್ ಸಿ ಟೂ ಹೆಚ್ ಟೂ, ಸಿ ಟೂ ಹೆಚ್ ಫೋರ್. ರೈಟ್. ದೆನ್ ಥರ್ಡ್ ಎಕ್ಸಾಂಪಲ್, ಸಾರಿ ಥರ್ಡ್ ಆಯಿತು. ಫೋರ್ತ್ ಎಕ್ಸಾಂಪಲ್ ಪೊಟ್ಯಾಶಿಯಮ್ ಪ್ಲಸ್ ಕ್ಲೋರಿನ್ ಗಿವ್ಸ್ ಕೆ ಸಿ ಎಲ್. ದೆನ್ ವಿತ್ ರೆಸ್ಪೆಕ್ಟ್ ಟು ಒನ್ ಮೋರ್ ಲೀಥಿಯಂ ಪ್ಲಸ್ ಕ್ಲೋರಿನ್ ಗಿವ್ಸ್ ಲೀಥಿಯಂ ಕ್ಲೋರೈಡ್. ರೈಟ್. ಸೊ ಇದು ಎಕ್ಸಾಂಪಲ್ಸು, ಇವತ್ತಿನ ಅಸೈನ್ಮೆಂಟ್ ಫಾರ್ ಯು. ಸೊ ಇದರೊಳಗೆ ಯು ಹ್ಯಾವ್ ಟು ಕ್ಲಾಸಿಫೈ ವಿಚ್ ಆಫ್ ದ ಫಾಲೋಯಿಂಗ್ ಇನ್ವಾಲ್ವ್ಸ್ ಅಯಾನಿಕ್ ಬಾಂಡಿಂಗ್ ಆ್ಯಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಇನ್ವಾಲ್ವ್ಸ್ ಕೋವೆಲೆಂಟ್ ಬಾಂಡಿಂಗ್. ರೈಟ್. ಸೊ ವಿದ್ಯಾರ್ಥಿಗಳೇ, ಸೊ ರಿಪ್ಲೈ ಮಾಡಿರಿ. ಸೊ ಯೂಟ್ಯೂಬ್ ಒಳಗೆ ಲಿಂಕ್ ನಾವು ಯಾವಾಗ ಕಳಿಸ್ತೀವ ಯೂಟ್ಯೂಬ್ ಒಳಗೆ ಓಪನ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಹೊಡೀರಿ. ಆ್ಯಂಡ್ ವ್ಯೂಸ್ ಕೂಡ ಲೈಕ್ ಇತ್ತಂದ್ರೆ ಲೈಕ್ ಮಾಡಿ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡು. ಮಾಡಿದ ತಕ್ಷಣ ನಿಮಗೇನಾಗುತ್ತೆ, ನಾನು ಯಾವಾಗಲೇ ಲಿಂಕ್ ಕಳಿಸಿದಾಗ ನಿಮಗೆ ಮೆಸೇಜ್ ಬರುತ್ತೆ. ಸೊ ಯೂಟ್ಯೂಬ್ ಒಳಗೆ ಹೋದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಅಂತಿರುತ್ತೆ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಸೊ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ರೈಟ್. ಸೊ ಇದು ವಿತ್ ರೆಸ್ಪೆಕ್ಟ್ ಟು ದ ಕೆಮಿಕಲ್ ಬಾಂಡಿಂಗ್. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ ವಿತ್ ಕೆಮಿಕ್ ಕೋವಲೆಂಟ್ ಬಾಂಡಿಂಗ್, ಸೊ ವಿತ್ ಎಕ್ಸಾಂಪಲ್ ಆ್ಯಂಡ್ ಸಮ್ ಅಸೈನ್ಮೆಂಟ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಸ್ಟಡಿ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್. ಸೊ ಈಗ ತನಕ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಓದಿರ್ತೀರಿ ಹೈಸ್ಕೂಲ್ ಒಳಗೆ, ಅದನ್ನೇ ಸ್ವಲ್ಪ ಬ್ರಿಜ್ ಕೋರ್ಸ್ ಒಳಗೆ ರಿವೈಷನ್ ಮಾಡಿಸ್ತೀನಿ. ಓಕೆ. ಸೊ ವಿತ್ ದಿಸ್ ವಿಲ್ ಎಂಡ್ ಅಪ್ ವಿತ್ ಟುಡೇಸ್ ಕ್ಲಾಸ್. ಸೊ ಈ ಅಸೈನ್ಮೆಂಟ್ಸ್ನ ಸಾಲ್ವ್ ಮಾಡಿ ಯು ಹ್ಯಾವ್ ಟು ಅಪ್ಡೇಟ್ ಮೀ ವಿತ್ ರೆಸ್ಪೆಕ್ಟ್ ಟು ದ ಗ್ರೂಪ್ ಒಳಗೆ ಲಿಂಕ್ ಒಳಗೆ ನೀವು ಇಂಡಿವಿಜುವಲ್ ಆಗಿ ಕಳಿಸಿ. ಸೊ ವಿಲ್ ಚೆಕ್ ಇಟ್ ಔಟ್ ಹೌ ಮೆನಿ ಆಫ್ ಯುವರ್ ಸಾಲ್ವ್. ರೈಟ್. ಸೊ ವಿತ್ ದಿಸ್ ವಿಲ್ ಎಂಡ್ ಅಪ್ ವಿತ್ ಟುಡೇಸ್ ಕ್ಲಾಸ್. ಓಕೆ, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.